ನಮಸ್ತೆ ಗೆಳೆಯರೇ. ಒಂದು ಚಿಕ್ಕ ಮಗುಗೂ ಕೇಳಿದ್ರೆ ಗೊತ್ತಾಗತ್ತೆ, ಮರದಲ್ಲೇ ಹಣ್ಣಾದ ಮಾವು ರುಚಿಯ ಅಥವಾ ಕಾಯನ್ನು ಕಿತ್ತು ಹುಲ್ಲ ಕೆಳಗೆ ಹಾಕಿ ಮಾಗಿಸಿದ ಹಣ್ಣು ರುಚಿಯ ಅಂತ. ವಿಶ್ವದಲ್ಲಿ ಎಲ್ಲರೂ ಉತ್ತರ ಹೇಳ್ತಾರೆ, ಮರದಲ್ಲೇ ಹಣ್ಣಾದ ಕಾಯಿ ರುಚಿ ಅಂತ, ಆ ಹಣ್ಣು ಮಾವು ರುಚಿ ಅಂತ. ಇಷ್ಟು ಕಾಮನ್ ಸೆನ್ಸ್ ಇರೋದಿಲ್ಲ. ವೈದ್ಯರುಗಳು ತುಂಬ ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಲಕ್ಷಕ್ಕೊಂದು ತಾಯಿಗೆ ಹೆರಿಗೆ ತೊಂದರೆಯಾದಾಗ ಕೆಲವು ಶಸ್ತ್ರಕ್ರಿಯೆಗಳು ಉತ್ಪತ್ತಿಯಾದವು. ಅಭಿಮನ್ಯುವಿನ ಮೃತ್ಯು ಆಗತ್ತೆ. ಆ ಹುಡುಗನ ಪತ್ನಿ ಉತ್ತರೆ ಗರ್ಭದಿಂದ ಇರ್ತಾಳೆ. ಪತಿಯ ಸಾವಿನ ವೇದನೆಯನ್ನು ತಡೆದುಕೊಳ್ಳಲಾರದೆ ತುಂಬು ಗರ್ಭಿಣಿ 9 ತಿಂಗಳು ಕಳೆದಿರುತ್ತೆ. ಹೊಟ್ಟೆಗೆ ಹೊಡೆದುಕೊಂಡು ರೋದನೆ ಮಾಡ್ಕೋತಾಳೆ, ನನ್ನ ಪತಿ ಇಲ್ಲ, ನನಗೆ ಇದು ಬೇಡ ಅಂತ. ಅಥವಾ ಏನು ದುಃಖ ಅನ್ನೋ ಗೊತ್ತಿಲ್ಲ, ಅಂತಹ ಸಂದರ್ಭದಲ್ಲಿ ರಕ್ತಸ್ರಾವವಾಗುತ್ತೆ. ಜಗತ್ತಿನ ಮೊಟ್ಟ ಮೊದಲ ಗಂಡು ಪ್ರಸೂತಿ ಹೆರಿಗೆ ಮಾಡಿದ್ದು ಆವಾಗಲೇ. ಕೃಷ್ಣ ಪರಮಾತ್ಮ ಆ ಉತ್ತರೆಯ ಗರ್ಭಕ್ಕೆ ಕೈ ಹಾಕಿ ಪರೀಕ್ಷೆ ಮಾಡಿ ಮಗು ಜೀವಂತ ಇದೆ ಎಂದು ತಿಳಿದುಕೊಂಡು, ಇನ್ನೂ ಕೆಲವು ಗ್ರಂಥಗಳ ಪ್ರಕಾರ ಮರಣಿಸಿದ ಮಗುವಿಗೆ ಜೀವ ಕೊಟ್ಟ ಕೃಷ್ಣ ಅಂತ ಹೇಳ್ತಾರೆ. ಆ ಮಗುವನ್ನು ಸುಲಭ ಹೆರಿಗೆ ಮಾಡಿಸ್ತಾರೆ ಕೃಷ್ಣ. ಪರೀಕ್ಷೆ ಮಾಡಿ ಹುಟ್ಟಿದ್ದ ಕಾರಣ ಆ ಮಗುವಿಗೆ ಪರೀಕ್ಷಿತ ಮಹಾರಾಜ ಅಂತ ಹೆಸರಿಡ್ತಾರೆ. ಅದಕ್ಕೆ ಇವತ್ತಿಗೂ ಅಮೆರಿಕಾದ ಕೆಲವು ಹೆರಿಗೆ ಡಿಪಾರ್ಟ್ಮೆಂಟ್ಸಲ್ಲಿ ಕೃಷ್ಣ ಪರಮಾತ್ಮನ ಫೋಟೋ ಹಾಕ್ಕೊಂಡಿದ್ದಾರಂತೆ. ದ ಫಸ್ಟ್ ಮೇಲ್ ಸರ್ಜನ್ ಗೈನೋಕಾಲಜಿಸ್ಟ್ ಮಗುವಿನ ಹೆರಿಗೆ ಮಾಡಿಸಿದಂತಹ ತಜ್ಞ ಕೃಷ್ಣ ಎಂಬ ಗೌರವಕ್ಕೆ. ಅದಾದ ನಂತರ ಹಿಸ್ಟ್ರಿಯಲ್ಲಿ ನಮಗೆ ಸಿಗೋದು ಅಂದರೆ, ಜೂಲಿಯಸ್ ಸೀಸರ್ನ ತಂದೆ ತುಂಬ ಕ್ರೂರಿಯಾಗಿದ್ದ. ಅವನು ಸ್ವೇಚ್ಛೆಯ ರಾಜನಾಗಿದ್ದ, ಅವನು ಡಿಕ್ಟೇಟರ್ ಆಗಿದ್ದ, ಸರ್ವಾಧಿಕಾರಿಯಾಗಿದ್ದ. ಅನೇಕ ಪತ್ನಿಯರು, ರಾಜರಿಗೆ ಯೂಶ್ವಲಿ ಮಕ್ಕಳಾಗೋದಿಲ್ಲ, ಯಾಕೆಂದರೆ ಓವರ್ ಎಕ್ಸ್ಪೋಷರು. 13-14 ಗಂಡು ಫಲಕ್ಕೆ ಬರೋಕ್ಕ ಮುಂಚೆನೆ ಹೆಣ್ಣಿಗೆ ಎಕ್ಸ್ಪೋಸ್ ಆಗುವ ರಾಜರೆಲ್ಲ ಮಕ್ಕಳಾಗ್ತಿರಲಿಲ್ಲ. ಅದರ ಪರಿಣಾಮವೇ ಭಾರತದಲ್ಲಿ ಬ್ರಿಟಿಷರು ತಂದಿದ್ದ ರೂಲು. ಈ ರಾಜರುಗಳು ಚಿಕ್ಕ ವಯಸ್ಸಿಗೆ ಎಕ್ಸ್ಪೋಸ್ ಆಗಿ ಗಂಡು ತನ್ನ ಬಲಿಯದೇ ತಾವೇ ಬಲಿಯಾಗ್ಬಿಡ್ತಾರೆ, ಜೀವನ ಪರ್ಯಂತ ಗಂಡುಸುತನ ಕಳ್ಕೋತಾರೆ. ಅದಕ್ಕೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ ತಂದಿದ್ದು ಬ್ರಿಟಿಷರು. ಸುಲಭವಾಗಿ ಯುದ್ಧವಿಲ್ಲದೆ ಈ ರಾಜ್ಯಗಳನ್ನು ಕಬಳಿಸ್ಬೋದು. ಈ ರಾಜರಿಗೆ ಅತಿ ವೈಭೋಗಕ್ಕೆ ಹೋಗ್ಬಿಟ್ಟು ಮಕ್ಕಳಿಲ್ಲದಂತಾಯಿತು. ಅದಕ್ಕೆ ನೋಡಿ, ಮೈಸೂರು ಮಹಾರಾಜರಿಗೂ ಮನೆಯಲ್ಲಿ ಹುಟ್ಟಿದ ರಾಜನಿಗೆ ಮಕ್ಕಳಾಗ್ತಿರಲಿಲ್ಲ, ಮತ್ತೆ ದತ್ತು ತಗೊಳ್ತಾ ಇದ್ರು, ಮತ್ತೆ ರಾಜನ. ಅದಕ್ಕೆ ಮೈಸೂರು ಮಹಾರಾಜರಿಗೆ ಮಕ್ಕಳಿಲ್ಲದಿರಲಿ ಅಂತ ತಲಕಾಡು ಅಲುವೇಲಮ್ಮ ಶಾಪ ಆಯ್ತಲ್ಲ. ಅದೇ ರೀತಿ ಟೋಟಲ್ ಭಾರತದಲ್ಲಿ ಇರಲಿಲ್ಲ. ಝಾನ್ಸಿ ಯುದ್ಧನೂ ಅದಕ್ಕೆ ನಡೆದಿದ್ದು, ಕಿತ್ತೂರು ಯುದ್ಧನೂ ಅದಕ್ಕೆ ನಡೆದಿದ್ದು. ಜಗತ್ತಲ್ಲಿ ಬ್ರಿಟಿಷರು ಈ ಒಂದು ವಿಜಯದಿಂದ ದುರ್ಬಳಕೆ ಮಾಡಿಕೊಂಡ್ರು. ಅದೇನೇ ಇರಲಿ, ಹೀಗೆ ನಡೆದ ಈ ವಿಚಾರದಲ್ಲಿ ಜೂಲಿಯಸ್ ಸೀಸರ್ ಕಾಲದಲ್ಲಿ ಅವನಿಗೆ ಅನೇಕ ಹೆಣ್ಣುಮಕ್ಕಳಿರ್ತಾರೆ, ಪತ್ನಿಯರು.
ಆದರೆ ಮಕ್ಕಳಿರೋದಿಲ್ಲ. ಕಡೆಗೆ ಒಬ್ಬರಿಗೆ ಇವನು ನೋಡಿ, ಅವನು ಈ ಕೊಚ್ಚೆ ಸುದೀಪ ಈ ಅವನ ಅಭಿಮಾನಿ ಬಿಟ್ಟಿದ್ದಾನೆ 420 ಅವನು, ಅವನ ಬ್ಲ್ಯಾಕ್ ಮಾಡೋಣ. ಹಾಂ, ಆಗೇನಾಗುತ್ತೆ, ಅವರು ಎಷ್ಟು ಕ್ರೂರಿಗಳಾಗಿದ್ರು ಅಂದರೆ ಆ ಅಮ್ಮನಿಗೆ ಹೆರಿಗೆ, ಚಿಕ್ಕ ಹುಡುಗಿ ಪಾಪ 16 ಹುಡುಗಿ ಪ್ರೆಗ್ನೆಂಟ್ ಆಗಿಬಿಡ್ತಾಳೆ, ಹೆರಿಗೆ ನೋವು ಜಾಸ್ತಿ ಆಗುತ್ತೆ, ಅನ್ಕಾನ್ಷಿಯಸ್ ಆಗ್ತಾಳೆ. ಅಲ್ಲಿನ ವೈದ್ಯರು ಕೂಡ ಅಷ್ಟೇ ಕ್ರೂರಿಗಳಾಗಿದ್ದರು. ರಾಜನಿಗೆ ಹೇಳ್ತಾರೆ, ಈ ತಾಯಿ ಬದುಕಿದ್ರೆ ಮಗುನೂ ಬದುಕೋ ಚಾನ್ಸ್ ಇಲ್ಲ, ಬಟ್ ನಾವು ತಾಯಿನ ಏನಾದರೂ ಕೊಂದುಬಿಟ್ರೆ ಮಗುನ ಉಳಿಸ್ಕೋಬೋದು ಅಂತ. ಅವನು ನನಗೆ ಮಗು ಆದರೆ ಸಾಕು, ತಾಯಿನ ಕೊಂದುಬಿಡಿ ಅಂತ ಹೇಳ್ತಾನೆ. ಅದರ ಪರಿಣಾಮ ಆ ತಾಯಿಯ ಹೊಟ್ಟೆ ಬಗೆದು ಆ ಮಗು ಗಂಡು ಮಗು ಆಗಿರುತ್ತೆ, ಅದನ್ನು ಹೊರಗಡೆ ತೆಗಿತಾರೆ. ಅವನು ಹೊಟ್ಟೆ ಬಗೆದು ತೆಗೆದವನ ಹೆಸರು ಸೀಸರ್ ಅಂತ ಇಡ್ತಾರೆ. ಹಾಗಾಗಿ ಈ ಹೊಟ್ಟೆ ಬಗೆದು ಮಗುವನ್ನು ಆಚೆ ತೆಗೆಯುವ ಈ ಪ್ರೊಸೀಜರ್ಗೆ ಸಿಜೇರಿಯನ್ ಅಂತ ಹೆಸರಾಯಿತು. ಜೂಲಿಯಸ್ ಸೀಸರು ಆ ರೀತಿ ಹುಟ್ಟಿದ್ರಿಂದ ಹೊಸ ಪ್ರಯೋಗದಿಂದ ಅದಕ್ಕೆ ಸಿಜೇರಿಯನ್ ತಂತ್ರ ಅಂದರು. ಕತ್ತರಿಯಲ್ಲ ಸೀಸರ್ ಅಂದರೆ. ಈ ಸಿಜೇರಿಯನ್ ತಂತ್ರ ಬರುವುದಕ್ಕೆ ಮುನ್ನವೂ ನಮ್ಮ ದೇಶದಲ್ಲಿ ಹೆರಿಗೆಗಳಾಗ್ತಾಯಿತ್ತು, ಹೆರಿಗೆಯಿಂದ ಸಾವುಗಳು ಆಗ್ತಾಯಿತ್ತು. ಆದರೆ ಸಿಜೇರಿಯನ್ ಬಂದ ನಂತರ ಕೂಡ ಹೆರಿಗೆಗಳಾಗ್ತಾಯಿದೆ, ಹೆರಿಗೆಗಳಿಂದ ಸಾವುಗಳು ಆಗ್ತಾಯಿದೆ. ಆದರೆ ಸಿಜೇರಿಯನ್ ಬಂದ ನಂತರ ಹೆರಿಗೆಯಿಂದನೇ ಸಾವುಗಳು ಹೆಚ್ಚು ಆಗ್ತಾಯಿದೆ. ಯಾಕೆಂದರೆ ಒಂದು ಹೆರಿಗೆಯಾಗುವ ಸಂದರ್ಭದಲ್ಲಿ ಅನೇಕ ಸಾವುಗಳು ಸಿಜೇರಿಯನ್ನಿಂದ ಆಗಿದೆ, ಅದು ಮುಚ್ಚಿ ಹೋಗಿದೆ. ಅದಾದ ನಂತರನೂ ಹೆಣ್ಣಿನ ಆಯುಷ್ಯ ಕಡಿಮೆ ಆಗಿಬಿಡುತ್ತೆ. ಹೊಟ್ಟೆ ಬಗೆದ ನಂತರ ಆ ಸಿಜೇರಿಯನ್ ಪರಿಣಾಮದಿಂದ ಅವ್ಯವಸ್ಥೆ ಕಂಡು ತಾಯಿಯಲ್ಲಿ ಬೆನ್ನು ನೋವು, ಆ ಬೆನ್ನಿಗೆ ಇಂಜೆಕ್ಷನ್ ಅಂತ ಕೊಟ್ಟಿರ್ತಾರೆ ಅನೆಸ್ಥೀಷಿಯಾ, ಆ ಬೆನ್ನು ಮೂಳೆ ನೋವು ಜೀವನ ಪರ್ಯಂತ. ಯಾವಾಗ ನೋವು ಕಾಣಿಸ್ಕೊಳ್ಳುತ್ತೋ ಆ ಅಮ್ಮ ಕೆಲಸ ಮಾಡೋದು ಕಡಿಮೆ ಆಗುತ್ತೆ, ಕೆಲಸ ಮಾಡೋದು ಕಡಿಮೆ ಆದ ತಕ್ಷಣ ಒಬೆಸಿಟಿ ಬರುತ್ತೆ, ಮತ್ತು ಚರ್ಮ ಕೂಡ ಆ ಕನೆಕ್ಟಿವಿಟಿ ಕಳ್ಕೊಂಡು ಆ ಒಬೆಸಿಟಿ ಹಿಡಿತ ಕಳ್ಕೊಂಡು ಡೊಳ್ಳು ಹೊಟ್ಟೆ ಬರುತ್ತೆ. ಮತ್ತು ಮಕ್ಕಳು ಸಿಜೇರಿಯನ್ನಿಂದ ಏನಾಗ್ತಾರೆ ಅಂತ ಹೇಳ್ತೀನಿ. ಸಿಜೇರಿಯನ್ನು ಅಂದರೆ ಏನು ಗೊತ್ತಾ, ಹಣ್ಣಾಗದೆ ಕಾಯನ್ನೇ ಮರದಿಂದ ಕಿತ್ತು ಹುಲ್ಲ ಕೆಳಗಿಟ್ಟು ಹಣ್ಣು ಮಾಡುವ ವ್ಯವಸ್ಥೆ ಅದು. ಅಂದರೆ ಸಿಜೇರಿಯನ್ನು ಯಾವಾಗ ತಾಯಿಯ ಹೊಟ್ಟೆಯನ್ನು ಬಗೆದು ಇವರು ಮಗುನ ಆಚೆ ತೆಗಿತಾರೋ, ತುಂಬ ಜನ ಹೆಣ್ಣು ಮಕ್ಕಳಿಗೆ ಹಾಲು ಬರೋದಿಲ್ಲ. ಯಾಕಂದರೆ ಹಾಲು ಬರುವ ಗ್ರಂಥಿಗಳು ಅಮೆರಿಕನ್ನರ ಪ್ರಕಾರ ಮಗು ಹುಟ್ಟುವ ದ್ವಾರದಲ್ಲಿ, ತಾಯಿಯ ಹುಟ್ಟುವ ದ್ವಾರದಲ್ಲಿ ಯೋನಿಯಲ್ಲಿ ಬರೆದು ಹರಿದು ಬರುವಾಗ ಅಲ್ಲಿ ಅದರ ಸ್ವಿಚಸ್ ಇರುತ್ತಂತೆ. ಅಂದರೆ ಅಲ್ಲಿ ಅದರ ಕನೆಕ್ಟಿವಿಟಿ ಇರುತ್ತೆ. ಯಾವಾಗ ಮಗು ಆಚೆ ಬಂತು ಅಂದ ತಕ್ಷಣ ಇಲ್ಲಿ ಹಾಲು ಉತ್ಪತ್ತಿ ಆಗುತ್ತೆ ತಾಯಿಗೆ. ಆ ಕನೆಕ್ಟಿವಿಟಿ ನೋಡಿ ಎಷ್ಟು ಚೆನ್ನಾಗಿದೆ ದೇವ್ರದು. ಅದನ್ನು ಸೈನ್ಸ್ನವರು ಹೇಳಿದ್ದು, ಇದನ್ನು ಗರ್ಭೋಪನಿಷತ್ತಲ್ಲಿ ಪಿಪ್ಪಿಲಾದ ಋಷಿಗಳು ಹೇಳಿದ್ದಾರೆ. ಈ ಪಿಪ್ಪಿಲಾದ ಋಷಿಗಳು ಹೇಳಿದ್ದು ನೀವು ನಂಬೋದಿಲ್ಲ ಬಿಡಿ, ಯಾಕೆಂದರೆ ನಿಮಗೆ ವಿಜ್ಞಾನಿಗಳು ಹೇಳಿದ್ರೇ ನಂಬೋದು. ಅದೇನೇ ಆಗಲಿ, ಆದರೂ ನಾವು ವಿಜ್ಞಾನಕ್ಕೆ ಒಂದು ಸಲ್ಯೂಟ್ ಹೊಡೆಯೋಣ. ಅಮೇರಿಕನ್ನಲ್ಲಿ 99.9% ನಾರ್ಮಲ್ ಡೆಲಿವರಿ ಆಗುತ್ತೆ, 0.1% ಕ್ರಿಟಿಕಲಲ್ಲಿ ಸಿಜೇರಿಯನ್ ಆದರೂ ಅದಕ್ಕೆ 100 ರಿಪೋರ್ಟ್ ಕೊಡಬೇಕು ಗೌರ್ಮೆಂಟಿಗೆ, ಯಾಕೆ ಸಿಜೇರಿಯನ್ ಮಾಡ್ತಿದ್ವಿ ಅಂತ. ಇದು 30 ಹಿಂದೆ ಸಿಜೇರಿಯನ್ ಹುಟ್ಟಿದಾಗ ಇದ್ದ ಪ್ರೊಸೀಜರ್. ಇವಾಗ ಏನಾಗಿದೆಯೋ ಗೊತ್ತಿಲ್ಲ, ಹಣ ಅನ್ನೋದು ಎಲ್ಲ ಕಡೆ ಆವರಿಸ್ತಾ ಇದೆ. ಹೀಗಿರುವಾಗ ಆ 100 ರಿಪೋರ್ಟ್ ಭಯಕ್ಕೆ ಡಾಕ್ಟರ್ಗಳು ಆದಷ್ಟು ನಾರ್ಮಲೇ ಮಾಡ್ತಿದ್ರು. ಮತ್ತು ಒಂದು ವೇಳೆ ಸಿಜೇರಿಯನ್ ಆದರೂ ಕೂಡ ಆ ಮಗುನ ಆರ್ಟಿಫಿಷಿಯಲ್ ಹೊಟ್ಟೆಗಳಲ್ಲಿ ಹಾಕಿ ಮತ್ತೆ ಮಗು ಹೊರಗೆ ಬರುವಂಗೆ ಮಾಡೋರು. ಆ ಮಗುವಿನಲ್ಲಿ ಎಲ್ಲ ಕ್ಲೀನ್ ಆಗಲಿ ಅಂತ ಆ ಹಿಂಡುವಿಕೆ ಅಂತಾರೆ. ಆಲ್ಮೋಸ್ಟ್ 0.5 kg ಕಡಿಮೆ ಆಗಿಬಿಡುತ್ತೆ ಮಗು ಹುಟ್ಟುವ ಪ್ರೋಸೆಸ್ಸಲ್ಲಿ. ಆ ಹೊಟ್ಟೆಯಲ್ಲಿದ್ದ ವೆಯ್ಟು ಆಚೆ ಬಂದಾಗಿರಲ್ಲ, ಬೇಕಾದ್ರೆ ನೀವು ಸ್ಕ್ಯಾನಿಂಗ್ ಮಾಡಿ, ಸ್ಕ್ಯಾನಿಂಗ್ ಅವ್ರು ಹೇಳ್ತಾರೆ 4 ಇದೆ ಅಂತೆ, ಹೊರಗೆ ಬಂದರೆ 3.5 kg ಆಗಿರುತ್ತೆ. ಅಂದರೆ ಹಿಂಡುವುದು ಅಂತ. ಆ ಹಿಂಡಿದಾಗ ಆ ಮಗುವಿನಲ್ಲಿರುವ ಒಂದು ನೆಗೆಟಿವ್ ರಸಗಳೆಲ್ಲ ಆಚೆ ಬಂದುಬಿಡುತ್ತೆ, ಅನ್ವಾಂಟೆಡ್, ಅದು ಜೀವ ಕಳೆ ತುಂಬಿಕೊಳ್ಳುತ್ತೆ ಮಗುಲಿ. ಇದು ದೇವರು ಅರ್ಥವಿಲ್ಲದೆ ಮಾಡಿಲ್ಲ, ಹೆರಿಗೆ ನೋವು ಎನ್ನುವ ಭಯ ಇಟ್ಕೊಂಡು ಜನ ಹೆರಿಗೆ ನೋವು ಅನ್ನೋ ಭಯ ಬೆಳೆಸಿ
ನೋವು ತಡೆಯೋದಕ್ಕೆ ತಾಯಿನೇ ನಮಗೆ ಸಿಸೇರಿಯನ್ ಮಾಡಿ ಅಂತ ಹೇಳೋ ಥರ ಮಾಡಿ, ನಾವು ತಾಯಿನೇ ಕೇಳಿದ್ರು ಅಂತ ಒಂದು ನೆಪ ಒಡ್ಡಿ. ಭಾರತದಲ್ಲಿ ಇವತ್ತು 99.9% ಸಿಸೇರಿಯನ್ ಆಗ್ತದೆ, ಅರ್ಧ ಪರ್ಸೆಂಟ್ ಮೀನ್ಸ್ 0.1% ನಾರ್ಮಲ್ ಆಗ್ತದೆ. ಅದು ಯಾವಾಗ ಅಂದರೆ ಮಗುನ ಇವರು ಆಸ್ಪತ್ರೆಗೆ ಹೋಗೋ ದಾರಿಯಲ್ಲಿ, ಆಸ್ಪತ್ರೆಗೆ ಹೋಗೋಷ್ಟರಲ್ಲಿ ಇದು ಆಮ್ನೆಟಿಕ್ ಫ್ಲೂಯಿಡ್ ಎಲ್ಲ ಬಂದುಬಿಟ್ಟು ರಸೋದಯ ರಕ್ತೋದಯ ಎಲ್ಲ ಆಗಿ ಇನ್ನು ಸಿಸೇರಿಯನ್ನೇ ಮಾಡೋಕ್ಕಾಗಲ್ಲ, ಬಂದುಬಿಡ್ತಾ ಇದೆ ಮಗು ಅನ್ನುವಾಗ ಅಂಥವೆಲ್ಲ ನ್ಯಾಚುರಲ್ ಆಗಿ ಇತ್ತೀಚೆಗೆ ಕೆಲವು ಡಾಕ್ಟ್ರುಗಳು ದೊಡ್ಡತನ ನೋಡಿ ಅವರು ನಾರ್ಮಲ್ಲೇ ಮಾಡ್ತಾಯಿದ್ದಾರೆ. ಇದೊಂದು ಸಿಸೇರಿಯನ್ಗೆ ಒಂದು ಒಂದು ಫೌಂಡೇಶನ್ ಕೊಟ್ಟೆ ನಿಮಗೆ. ಆದಷ್ಟು ಇನ್ನು ಸಿಸೇರಿಯನ್ನಲ್ಲಿ ಹುಟ್ಟಿದ ಮಗು ಯೂಶ್ವಲಿ 10 ವರ್ಷದವರೆಗೂ ನಾರ್ಮಲ್ ಆಗಿಬಿಡುತ್ತೆ. ಇದು ಪ್ರಾಬ್ಲಮ್ ಆಗುತ್ತೆ ಏನಂದರೆ 10 ವರ್ಷದವರೆಗೂ ಬೆಡ್ ವೆಟ್ ಮಾಡ್ಕೊಳತ್ತೆ, ಅಂದರೆ ಬೆಡ್ಡಲ್ಲೇ ಉಚ್ಚೆ ಮಾಡ್ಕೊಳ್ಳೋದು. ಯಾಕಂದರೆ ಆ ಭಯ, ಸಿಸೇರಿಯನ್ ಆದಾಗ ಇವರು ಕತ್ರಿ ಕಟ್ ಮಾಡುವಾಗ ಒಳಗಡೆ ಇರೋ ಮಗು ಭಯ ಬಿದ್ದುಬಿಡುತ್ತೆ, ಏನೋ ಆಗ್ತಾಯಿದೆ ನನ್ನ ಮೇಲೆ ಅಟ್ಯಾಕ್ ಆಗ್ತಾಯಿದೆ ಅಂತ. ಅದರ ಬಗ್ಗೆನೂ ವೈಬ್ರೇಷನ್ಸ್ ಸ್ಟಡಿ ಮಾಡಿ ಅಮೇರಿಕಾದಲ್ಲಿ ಮಗುವಿನ ಮೇಲೆ ಆಗುವ ಪರಿಣಾಮ ಸಿಸೇರಿಯನ್ನಲ್ಲಿ, ಆ ಭಯ ಸಾಯುವ ತನಕ ಹೋಗದಷ್ಟು ಭಯ ಉತ್ಪತ್ತಿ ಆಗುತ್ತೆ ಮಗುಲಿ. ಆ ಭಯದ ಪರಿಣಾಮ ಮಗು 10, 12, 20 ವರ್ಷದವರೆಗೂ ಬೆಡ್ಡಲ್ಲಿ ಉಚ್ಚೆ ಮಾಡ್ಕೊಳ್ಳೋಂಥ ವ್ಯವಸ್ಥೆ, ರಾತ್ರಿ ಅಳೋದು ಮತ್ತು ಆಕ್ರಂದನ ಕಿರುಚಾಡೋದು ಇವೆಲ್ಲ ಆಗತ್ತೆ. ಅನೇಕ ಸ್ವಾಭಾವಿಕ ಗುಣಗಳು ಸಿಸೇರಿಯನ್ನಿಂದ ಮಗುವಿಗೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ಲು ನಿಮಗೆ ಹೇಳಿದ್ದೀನಿ ಕಥೆಯೆಲ್ಲ. ಮೊದಲನೇ ತಿಂಗಳು ಮೀನಿನ ಆಕಾರದಲ್ಲಿರುವ ಗರ್ಭ ಮತ್ಸ್ಯಾವತಾರವನ್ನು ಹೊಲ್ಲುತ್ತೆ. ಎರಡನೇ ತಿಂಗಳು ಚಿಕ್ಕ ಚಿಕ್ಕ ಕಾಲು ಕೈ ಬಾಲ ತಲೆ ಬಂದು ಆಮೆ ಆಕೃತಿಯಲ್ಲಿರೋದ್ರಿಂದ ಅದನ್ನು ಕೂರ್ಮಾವತಾರಿ ಮಗು ಅಂತಾರೆ. ಮೂರನೇ ತಿಂಗಳು ಒಂದು ಚಿಕ್ಕ ಹಂದಿಯ ಮರಿ ಥರ ಇರುತ್ತೆ ನಮ್ಮದು ಮಾನವ ಗರ್ಭ, ಅದಕ್ಕೆ ಅದನ್ನು ವರಾಹ ಅವತಾರ ಅಂತಾರೆ. ನಾಲ್ಕನೇ ತಿಂಗಳು ಕೂರ್ಲು ಬರುತ್ತೆ, ಉಗುರು ಬರುತ್ತೆ, ಈ ನರಸಿಂಹನ ಎಲ್ಲ ಗುಣಗಳು ಬರುತ್ತೆ, ಆಕ್ರೋಶ ಬಂದು ಸೇರಿಕೊಳ್ಳುತ್ತೆ, ಅನ್ಯಾಯದ ವಿರುದ್ಧ ಅದು ಅದೊಂದು ರೀತಿಯಲ್ಲಿ ಇಮ್ಮಿಡಿಯೇಟ್ ಡಿಸ್ಟ್ರಕ್ಷನ್ ಮಾಡುವಂಥ ಗುಣಗಳು ಇವೆಲ್ಲ ನರಸಿಂಹಾವತಾರದಲ್ಲಿ ಬರುತ್ತೆ. ಐದನೇ ತಿಂಗಳು ಕುಬ್ಜ ಮಾನವನ ಆಕೃತಿ ಬರುತ್ತೆ, ಅದನ್ನು ವಾಮನ ಅವತಾರ ಅಂತ ಕರೀತಾರೆ. ಆರನೇ ತಿಂಗಳು ಅನ್ಯಾಯದ ವಿರುದ್ಧ ಹೋರಾಡಬೇಕು, ನಾನು ನ್ಯಾಯ ರೀತಿಯಲ್ಲೇ ಬದುಕಬೇಕು, ಇಂಪಾಸಿಬಲ್ ಆದರೂ ನಾನು ನ್ಯಾಯದಿಂದಲೇ ಬದುಕಬೇಕು ಅನ್ನೋ ಪರಶುರಾಮನ ಗುಣಗಳನ್ನು ಹೊತ್ತು ಮಗು ಬರುತ್ತೆ, ತುಂಬ ಶಕ್ತಿಶಾಲಿ ಆಗುತ್ತೆ. ಇನ್ನು ಏಳನೇ ತಿಂಗಳು ಶ್ರೀರಾಮಚಂದ್ರ, ನಾನು ಕರೆಕ್ಟಾಗಿರಬೇಕು, ಜಗತ್ತು ಹೆಂಗಿದ್ರು ನಾನು ಆ ಜಗತ್ತಿನೊಡನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಎಲ್ಲರ ಇಷ್ಟಕ್ಕೆ ಅನುಸಾರವಾಗಿ ಬದುಕಬೇಕು ಅನ್ನೋ ರಾಮನ ಗುಣ ಬರುತ್ತೆ. ಎಂಟನೇ ತಿಂಗಳು ಸರ್ವವಿದ್ಯಾಪಾರಂಗತ, ನನೂ ಇಂಪಾರ್ಟೆಂಟು, ಜಗತ್ತು ಇಂಪಾರ್ಟೆಂಟು, ಎರಡೂ ಎಲ್ಲರೊಳಗೊಂದಾಗೋ ಮಂಕುತಿಮ್ಮ ಅಂತ, ಮೂರು ಮುಟ್ಟದೆ ಅಂದರೆ ಸತ್ವ ರಜಸ್ಸು ತಮಸ್ಸು ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾದ ಗುಣಗಳನ್ನು ಹೊಂದುವ ಲಕ್ಷಣವನ್ನು, ಜ್ಞಾನದ ಸಂಪತ್ತನ್ನು ಕೃಷ್ಣಾವತಾರ 8ನೇ ತಿಂಗಳಲ್ಲಿ ಕಲಿಯುತ್ತೆ. ಇನ್ನು 9ನೇ ತಿಂಗಳಲ್ಲಿ ಯಾವುದು ಬೇಡ, ಯಾವುದೂ ಬೇಡ, ಒಳ್ಳೆದೂ ಬೇಡ ಕೆಟ್ಟದಕ್ಕೂ ಬೇಡ ಅಂತ ಸಾಧನೆಯ ತಪಸ್ಸಿನ ಗುಣ ಬುದ್ಧಾವತಾರ ತಾಯಿಯ ಗರ್ಭದಲ್ಲಿ ತಪಸ್ಸು ಕಲಿಯುತ್ತೆ ಮಗು. ಇನ್ನು 9ನೇ ತಿಂಗಳು ಪರಿಪೂರ್ಣ ಆಗಿರೋ ಮಗು 10ನೇ ತಿಂಗಳು ಕಲ್ಕಿ ಅವತಾರದಲ್ಲಿ ತಾಯಿಯಿಂದ ಹೊರಗಡೆ ಬರುತ್ತೆ, ಅದಕ್ಕೆ ಆ ರಕ್ತ ಎಲ್ಲ ಬರೋದು ಅದೆಲ್ಲ. ಹೀಗೆ ಬರುವಾಗ ಏನಾಗುತ್ತೆ, 9ನೇ ತಿಂಗಳು ಯಾವುದು ಮಾಡಬಾರ್ದು ಅಂತ ಕಲಿತಾ ಇರುತ್ತೆ, ಯಾವುದಕ್ಕೆ ಹೆದರಬೇಕು, ಯಾವುದಕ್ಕೆ ಹೆದರಬಾರ್ದು, ಯಾವುದು ಜೀವ ತೆಗೆದುಕೊಳ್ಳುತ್ತೆ ಇದನ್ನು ಕಲಿತಾ ಇರುತ್ತೆ 9ನೇ ತಿಂಗಳು ತಾಯಿ ಗರ್ಭದಲ್ಲಿ. ಆ ಟೈಮಲ್ಲಿ ಅವರು ಸಿಸೇರಿಯನ್ ಮಾಡಿಬಿಡ್ತಾರೆ, ಬೇರೆ ನರ್ಸಿಂಗ್ ಹೋಮ್ ಹೋಗ್ಬಿಟ್ರೆ ಇನ್ಕಮ್ ಹೊಟ್ಟೋಗುತ್ತೆ, ನಾನು ನಾಳೆ ಫಾರಿನ್ ಟೂರ್ ಹೋಗ್ಬಿಡ್ತೀನಿ, ಎಷ್ಟಾದರೆ ಅಷ್ಟು ನನ್ನ ಕೇಸಸ್ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಇನ್ನೋ ಉದ್ದೇಶದಿಂದ ಎಲ್ಲರನ್ನು ಹೆದರಿಸಿ ಬೆದರಿಸಿ ಕರೆದುಬಿಟ್ಟು ಟೈಮ್ ಕೊಟ್ಟು ಅವ್ರ ಇಷ್ಟ ಪ್ರಕಾರ ಸಿಸೇರಿಯನ್ ಮಾಡಿಬಿಡ್ತಾರೆ. ಆವಾಗ ತಾಯಿಯಿಂದ ನಿಮಗೆ ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ ಒಂದು ಮೊಬೈಲ್ ಇರುತ್ತೆ ನಿಮ್ಮದು, ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡಿರ್ತೀರಿ, ಅಲ್ಲೊಂದು ಮೆಸೇಜ್ ಬರುತ್ತೆ, ಅರ್ಧದಲ್ಲಿ ವೈರ್ ತೆಗಿಬಿಡಿ, ಪೂರಾ ಮೊಬೈಲ್ ಎಲ್ಲ ಡಿಸ್ಟರ್ಬ್ ಆಗಿಬಿಡುತ್ತೆ, ಮತ್ತು ನಮಗೆ ಗೊತ್ತಿಲ್ಲ ಅಂತ ಒಂದು ಮೆಸೇಜ್ ಬರುತ್ತೆ. ಹಾಗೆ ಇದು ತಾಯಿ ಮಗುವಿನ ಕನೆಕ್ಷನ್ನ ಡಿಸ್ಕನೆಕ್ಟ್ ಮಾಡಿದ್ರೆ ಎಷ್ಟೋ ತಾಯಿಯಿಂದ ಕಲಿಯೋ ವಿದ್ಯೆನ ಹೊರಗೆ ಬಂದಮೇಲೆ 20 ವರ್ಷ ಕಲಿಯೋ ವಿದ್ಯೆನ ಆ 1 ತಿಂಗಳಲ್ಲಿ ಕಲಿತಾ ಇರುತ್ತೆ ಮಗು, ಅದನ್ನು ಕಳ್ಕೊಂಬಿಡುತ್ತೆ ಇವ್ರು ಕಟ್ ಮಾಡೋದ್ರಿಂದ. ಅಲ್ಲ, ಒಂದು ಮರದಲ್ಲಿ ಹಣ್ಣು ಕಿತ್ತರೆ ಹಣ್ಣು ಮಾಡ್ಬೋದಾದರೆ ಆ ಒರಿಜಿನಲ್ ಮರದಲ್ಲಿ ಆಗುವ ಹಣ್ಣಿನ ರುಚಿ ಬರಲ್ಲ ಅಂತ ಗೊತ್ತಿರೋ ಕಾಮನ್ ಸೆನ್ಸು
ಇವರು ಡಾಕ್ಟರ್ಸ್ ಅಂತೆ ಯಾವ ರೀತಿ ಮಾಡೋಕ್ಕೆ ಸಾಧ್ಯ? ಹೊಟ್ಟೆಯಲ್ಲಿ ಹುಟ್ಟಿದ ಮಗುನ ಹುಟ್ಟಕ್ಕೆ ಮೊದಲನೇ ತೆಗೆದ್ರೆ ಆ ಮಗುನ ಮತ್ತೆ ಇನ್ಕ್ಯುಬೇಟ್ರಲ್ಲಿಟ್ಟು ಇನ್ನೆಷ್ಟು ದಿನ ತಾಯಿ ಗರ್ಭದಲ್ಲಿ ಇರಬೇಕಾಯಿತು ಆ ಇನ್ಕ್ಯುಬೇಟ್ರಲ್ಲಿಟ್ಟು ಆ ಇನ್ಕ್ಯುಬೇಟರ್ ಚಾರ್ಜಸ್ ತಗೊಳ್ಳೋಂಥ ಈ ದುಷ್ಟರಿಗಿಂತ ಇದರಿಂದ ಆಚೆ ಬರಲಿ ಅಂತ ಒಂದು ಗರ್ಭರಕ್ಷಾ ಅಂತ ಒಂದು ಆಂದೋಲನ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ನಾವು. ಇದೇನೇ ಇರಲಿ, ಇವಾಗ ಇನ್ನೊಂದು ರೋಗ ಹುಟ್ಕೊಂಡಿದೆ ಇದರಲ್ಲಿ. ಏನು ಅಂದರೆ ವಿಶ್ವ ಎಲ್ಲ ವ್ಯಾಪಿಸ್ಬಿಟ್ಟಿದೆ ಬಿಡಿ, ನಮಗೆ ಫೋನ್ ಬರುತ್ತೆ 30,000-40,000 ಕೊಡ್ತೀವಿ, ನನಗೆ ಟೈಮಿಂಗ್ ಕೊಡಿ, ನೀವು ಫೇಮಸ್ ಅಸ್ಟ್ರಾಲಜರ್ ಹಂಗೆ ಹಿಂಗೆ ಹೊಗಳ್ತಾರೆ ಬಗಳ್ತಾರೆ, ಅವ್ರನ್ನ ಬಿಡಿಸ್ಕೊಂಡು ಅವ್ರ ಫೋನ್ಗಳನ್ನಿಟ್ಟು ಅವ್ರನ್ನ ಬೈದು ಏನೇನೋ ಮಾಡ್ತೀನಿ. ಏನು ಇವಾಗ ಫಾರ್ ಎಕ್ಸಾಂಪಲ್ ಜಾತಕ ಅಂದರೆ ಕೃತಯುಗದಲ್ಲಿ ರಸೋದಯ ಕಾಲ ಅಂತ ಇದ್ರು, ಅಂದರೆ ಮಗುವಿನ ರಸ ಆಮ್ನೆಟಿಕ್ ಫ್ಲೂಯಿಡ್ ಬಂದ ತಕ್ಷಣ ಆ ಟೈಮ್ ತಗೊಂಡು ಜಾತಕ ಬರೆಯೋರು ಈ ಮಗು ಹೇಗಿರಬಹುದು ಅಂತ. ತ್ರೇತಾಯುಗದಲ್ಲಿ ರಕ್ತೋದಯ ಅಂತ, ರಕ್ತ ಬಂದ ತಕ್ಷಣ ಇನ್ನು ಬೆರಳುಗಳಿರುತ್ತೆ, ಒಂದು ಬೆರಳಷ್ಟು ಓಪನ್ ಆಗಿದೆಯಾ, ಎರಡು ಬೆರಳಷ್ಟು ಓಪನ್ ಆಗಿದೆಯಾ, ಮೂರು ಬೆರಳಷ್ಟು ಓಪನ್ ಆಗಿದೆಯಾ, ನಾಲ್ಕು ಬೆರಳಷ್ಟು ಓಪನ್ ಆಗಿದೆಯಾ ಮಗು ಬರೋ ದಾರಿ ಅಂತ ಒಂದು ಪದ್ಧತಿ ಇದೆ. ಅಂದರೆ ಕಲಿಯುಗದಲ್ಲಿ ಕೃತಯುಗದಲ್ಲಿ ಒಂದು ಬೆರಳು ಅಷ್ಟು ಓಪನ್ ಆಗಿದ್ರೆ ಆವಾಗಲೇ ಟೈಮ್ ತಗೊಂಡು ಜಾತಕ ಬರೆಯೋರು, ತ್ರೇತಾಯುಗದಲ್ಲಿ ಎರಡು ಬೆರಳಷ್ಟು ಓಪನ್ ಆದರೆ ಆ ಟೈಮ್ ತಗೊಂಡು ಜಾತಕ ಬರೆಯೋರು, ದ್ವಾಪರ ಯುಗದಲ್ಲಿ ಮೂರು ಬೆರಳಷ್ಟು ಓಪನ್ ಆದರೆ ಆ ಟೈಮ್ ತಗೊಂಡು ಜಾತಕ ಬರೆಯೋರು. ಅಂದರೆ ಶಿರೋದಯ ಅಂತ, ತಲೆ ಕಾಣಿಸ್ತಾ ಇದೆ ಅಂತ. ನಮ್ಮ ಕಲಿಯುಗದಲ್ಲಿ ನಾಲ್ಕು ಬೆರಳಷ್ಟು ಓಪನ್ ಆದರೆ ಮಗು ಆಚೆ ಬಂದುಬಿಡುತ್ತೆ, ಆ ಟೈಮ್ ತಗೊಂಡು ಜಾತಕ ಬರೆಯೋರು. ಅಂದರೆ ಇದು ಪ್ರಕೃತಿ, ಯಾರಿಗೂ ಗೊತ್ತಿಲ್ಲ, ಬ್ರಹ್ಮನಿಗೂ ಗೊತ್ತೋ ಇಲ್ಲವೋ ಗೊತ್ತಿಲ್ಲ ಯಾವ ಟೈಮಲ್ಲಿ ಮಗು ಆಗುತ್ತೆ ಅನ್ನೋದು ಒಂದು ಇಟ್ಸ್ ಎ ಕಂಪ್ಲೀಟ್ ಸೀಕ್ರೆಟ್. ಡಾಕ್ಟರ್ಸ್ಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಡೆಲಿವರಿ ಆಗುತ್ತೆ ಅಂತ, ಹೇಳೋಕ್ಕಾಗಲ್ಲ ಅದು. ಅಂಥ ಟೈಮಲ್ಲಿ ಆ ಮಗು ಬಂದ ಸಮಯ ತಗೊಂಡು ಜಾತಕ ಬರೆದು ಒಂದು ಊಹನಾ ಸಿದ್ಧಾಂತ, ಈ ಮಗು ಹೆಂಗಾಗ್ಬೋದು, ಗ್ರಹಗತಿಗಳ ಆಕಾಶದಲ್ಲಿ ಹೆಂಗಿದೆ ಏನು ಅಂತ ದೊಡ್ಡ ದೊಡ್ಡ ಹಿರಿಯರು ಋಷಿಗಳು ಬರೆದಿಟ್ಟಿದ್ದಾರೆ. ಅದು ನಿಜಾನೂ ಆಗುತ್ತೆ, ಅದು ಬೇರೆ. ಯಾಕಂದರೆ ಅದು ತುಂಬ ಚೆನ್ನಾಗಿರುತ್ತೆ, ಆ ಇಂಟ್ರಿ ಕಾಂಬಿನೇಷನ್ಸ್ ಓದ್ರೇ ನಿಮಗೆ ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರೋ ನಿಮ್ಗೆ ಹೇಳಿದ್ರೆ ನಾನು ಮೂಢನಂಬಿಕನಾಗ್ಬಿಡ್ತೇನೆ. ಆದರೆ ಇಲ್ಲಿ ಆಗ್ತಾ ಇರೋದು ಇನ್ನೊಂದು ಏನು ಅಂದರೆ, ಒಳ್ಳೆ ಟೈಮಿಂಗ್ ನೋಡ್ತಾನಂತೆ. ಮೊದಲನೇದಾಗಿ ಇವನೊಬ್ಬ ಅವನು ಯಾರೋ ಹೆಗಡೆ ಹಂಗೆ ಎಲ್ಲ ಜ್ಯೋತಿಷ್ಯರು ಆಂಧ್ರ ಪ್ರದೇಶದಲ್ಲಂತೂ ಗೌರ್ಮೆಂಟೇ ಇಂಟರ್ಫಿಯರ್ ಆಗಿಬಿಟ್ಟಿದೆ. ಯಾರಾದರೂ ಸಿಸೇರಿಯನ್ಗೆ ಟೈಮ್ ಕೊಟ್ಟಿದ್ದಾರೆ ಗೊತ್ತಾಗ್ತಾರೆ, ಕಳ್ಳರ ಒಡವೆ ಖರೀದಿ ಮಾಡಿದ ಜ್ಯುವೆಲರ್ನಂತೆ ಒಳಗಾಕ್ಬಿಡ್ತಾರೆ ಅವನ್ನ. ಅದಕ್ಕೆ ಜ್ಯೋತಿಷ್ಯರೇ ಒಂದು ಯುನೈಟ್ ಮಾಡಿಕೊಂಡು ಯಾರು ಹೇಳಬಾರ್ದು ಅಂತ ಅನೌನ್ಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಓಪನ್ ಆಗಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಪ್ರಚಾರ, ನಾವು ಸಿಸೇರಿಯನ್ಗೆ ಟೈಮ್ ಕೊಡ್ತೀವಿ 2,500 ಆಗುತ್ತೆ 5,000 ಆಗುತ್ತೆ ಅಂತ. ಇತ್ತೀಚೆಗೆ ಒಬ್ಬನಿಗೆ ಚೆನ್ನಾಗಿ ಬೈದದ್ದು ಆಯಿತು, ನಿಮಗೆ ಗೊತ್ತಿರಲಿ, ಯಾಕಂದರೆ ನೀವು ಹೋಗ್ಬಿಡ್ತೀರಿ. ನೀವು ಇವಾಗ ಟೈಮು, ನೀವು ಒಬ್ಬ ಪ್ರಧಾನಮಂತ್ರಿ ಆಗೋ ಟೈಮು, ಒಬ್ಬ IAS ಆಫೀಸರ್ ಆಗೋ ಟೈಮು ಅಂತ ತಿಳ್ಕೊಂಡು ಅವನ ಹತ್ರ ಬರೆಸ್ಬಿಟ್ಟು ಆ ಟೈಮ್ಗೆ ಮಗು ಆಗೋ ಥರ ಮಾಡ್ತೀರಿ. ಅದು ಹೇಗೆ ಸಾಧ್ಯ? ಅದು ಆರ್ಟಿಫಿಷಿಯಲ್ ಆಯ್ತಲ್ಲ, ಒಳಗಡೆ ಇರೋ ಪ್ರಾಡಕ್ಟು ಹುಟ್ಟಿದಾಗಲೇ ಡಿಸೈಡ್ ಆಗಿದೆ ಎಂಥದ್ದು ಅಂತ. ಅದಕ್ಕೆ ತಗ್ಗಟ್ಟಾಗ ಅದು ಬರ್ತಾ ಇತ್ತು ಆಚೆ. ನೀವು ವಾಷಿಂಗ್ ಮಿಷಿನ್ ಒಳಗಡೆ ಇಟ್ಬಿಟ್ಟು ಫ್ರಿಜ್ ಬರಬೇಕು ಅಂತ ಜಾತಕ ಬರಿದರೆ ಆಗತ್ತಾ? ವಾಷಿಂಗ್ ಮಿಷಿನ್ನೇ ಆಚೆ ಬರುತ್ತೆ. ಹಾಗಾಗಿ ಅದು ಬರೋ ಟೈಮಿಂಗ್ನ ಸಿಸೇರಿಯನ್ ಮುಚ್ಚಾಕ್ಬಿಡ್ತು, ನ್ಯಾಚುರಲ್ ಟೈಮಿಂಗ್ನ ಮುಚ್ಚಿಬಿಡ್ತು ಅಂದರೆ ಇನ್ನು ಜಾತಕನೇ ಇಲ್ಲ ಆ ಮಗುಗೆ. ಅದಕ್ಕೆ ಸಿಸೇರಿಯನ್ ಮಾಡಿರೋರು, ಸಿಸೇರಿಯನ್ನಿಂದ ಹುಟ್ಟಿರೋರು ಯಾರ ಹತ್ರ ಜಾತಕ ತೋರಿಸಿದ್ರು ಅದು ಸರಿಯಾಗಿ ಬರೋದೇ ಇಲ್ಲ ಬಿಡಿ, ಅದು ವೇಸ್ಟ್ ಪ್ರಾಡಕ್ಟ್. ಆದರೆ ಒಳಗಡೆ ಇರೋ ತಿರುಳು ತುಂಬ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ ಆ ಮಗುದು. ಜಾತಕ ತುಂಬ ಚೆನ್ನಾಗಿದೆ ಆದರೆ ಗೊತ್ತಿಲ್ಲ ಯಾವತ್ತು ಹುಟ್ತಾ ಇತ್ತು, ಹೇಗೆ ಹುಟ್ತಾ ಇತ್ತು ಅಂತ. ಬಟ್ ಅದು ಸಿಸೇರಿಯನ್ನಿಂದ ಹುಟ್ಟಿದೆ ಆದರೆ ಆ ದೊಡ್ಡ ವ್ಯಕ್ತಿ ಆಗೇ ಆಗುತ್ತೆ. ತಿಳ್ಕೊಳ್ಳೋದು ಅಜ್ಞಾನ, ತಿಳಿದೇ ಇರೋದು ಜ್ಞಾನ, ತಿಳಿದು ತಿಳಿದಂತಿರುವುದು ಮಹಾಜ್ಞಾನ, ತಿಳಿಯದೆ ತಿಳಿದಂತೆ ಮಾತಾಡುವುದು ದುರ್ಗುಣ ಅದು. ಹೀಗೆ ಇವರೆಲ್ಲರ ಕಾಟದಿಂದ ನಮ್ಮ ಕರ್ನಾಟಕನ ರಕ್ಷಣೆ ಮಾಡೋದಕ್ಕೆ ಸುಸ್ತಾಗಿ ಹೋಗ್ತಾ ಇದೆ ಅಹೋರಾತ್ರನಿಗೆ, ಆದರೂ ಸಾಯೋವರೆಗೂ ಬಿಡೋದಿಲ್ಲ ಅಹೋರಾತ್ರ. ಇವರು 2,500 ಕೊಡಿ, ನಾನು ಟೈಮ್ ಕೊಡ್ತೀನಿ ನಿಮಗೆ, ಒಳ್ಳೆ ಬೆಳ್ಳಗಿರೋ ಮಗು ಹುಟ್ಟುತ್ತೆ, ಒಳ್ಳೆ ಮಾತುಗಾರ ಆಗಿರೋ ಮಗು ಹುಟ್ಟುತ್ತೆ, ಬುದ್ಧಿವಂತ ಮಗು ಹುಟ್ಟುತ್ತೆ, ನಿಮಗೆ ಚೆಸ್ ಪ್ಲೇಯರ್ ಆಗಬೇಕಾ, ಅದಕ್ಕೆ ತಗ್ಗಟ್ಟಾಗಿ ಕೊಡ್ತೀವಿ ಅಂತ ಟೈಮಿಂಗ್ ಕೊಡ್ತಾನಂತೆ ಇವನು. ಇವನು ಮಡ ಮಹಾಬ್ರಹ್ಮ, ಬ್ರಹ್ಮನ ಅಪ್ಪನ ಅಪ್ಪ ಇವನು, ಇವ್ರ ಅಪ್ಪನೇ ಜಗತ್ತನ್ನು ಸೃಷ್ಟಿ ಮಾಡಿರೋದು, ಹಂಗೆ ಆಡ್ತಾ ಇದ್ದಾನೆ ಇವನು. ಇಂಥವ್ರನ್ನೆಲ್ಲ ನಾವೇನೋ ಗರ್ಭರಕ್ಷಾ ಕಡೆಯಿಂದ ಇವ್ರನ್ನೆಲ್ಲ ಮಟ್ಟ ಹಾಕ್ತೀವಿ, ಸಮಾಜಕ್ಕೆ ಒಪ್ಪಿಸ್ತೀವಿ, ಸಂವಿಧಾನಕ್ಕೆ ಒಪ್ಪಿಸ್ತೀವಿ, ಇವ್ರು ಮಾಡ್ತಾರೋ ತಪ್ಪು ತಿಳಿಸ್ತೀವಿ. ಆದರೆ ನೀವು ಇಂಥವ್ರಿಗೆ ಬಲಿ ಆಗಬೇಡಿ ಅಂತ ಹೇಳೋಕ್ಕೆ ಈ ಒಂದು ಲೈವ್ ಮಾಡ್ತಾ ಇರೋದು. ದಯವಿಟ್ಟು ನೀವು
ಒಂದು ನಂಬಿ ಅಮಾವಾಸ್ಯೆಗುಟ್ಲಿ ಪೌರ್ಣಿಮೆಗುಟ್ಲಿ ಮೂಲಾ ನಕ್ಷತ್ರದಲ್ಲುಟ್ಲಿ ಆಶ್ಲೇಷಲ್ಲುಟ್ಲಿ ಅದು ಹುಟ್ಟಬೇಕಾಗಿರೋ ಟೈಮಲ್ಲೇ ಹುಟ್ಟತ್ತೆ ಅನ್ನೋ ಡಿಸಿಷನ್ಗೆ ಬಂದ್ಬಿಡಿ. ಭಯ ಬೀಳ್ಬಿಡಿ, ಅಯ್ಯೋ ಇವತ್ತು ಅಮಾವಾಸ್ಯೆ ಮಗು ಆಗ್ಬಿಡುತ್ತೆ, ನಾಳೆ ಅಮಾವಾಸ್ಯೆ ಡಾಕ್ಟ್ರೆ ಮಗು ಆಗ್ಬಿಡುತ್ತೆ, ಇವತ್ತೇ ಡಿಲಿವರಿ ಮಾಡಿಬಿಡಿ, ಸಿಸೇರಿನ್ ಮಾಡಿಬಿಡಿ, ನಾವು ರಿಸ್ಕ್ ತೊಗೊಳಕ್ಕೆ ಇಷ್ಟ ಇಲ್ಲ, ಇವೆಲ್ಲ ಬಿಟ್ಬಿಡಿ, ಜಾತಕ ಗೀತಕ ಎಲ್ಲ ಮರ್ತುಬಿಡಿ. ನ್ಯಾಚುರಲ್ ಆಗೋದು ಆಗಬೇಕಷ್ಟೇ, ಅದು ಯಾವಾಗಾದರೂ ಆಗೋಗಲಿ, ಅದು ರಾಹು ಕಾಲದಲ್ಲಿ ಆಗೋಗಲಿ, ನಿಮ್ಗೆ ಯಾಕ್ರಿ? ಹುಟ್ಟೋ ಮಗುನ ದೇವರೇ ಕ್ರಿಯೇಟ್ ಮಾಡಿ ಕಳಿಸಿರ್ತಾರೆ. ನಿಮಗೆ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಮಕ್ಕಳು ಹುಡ್ತಾರೆ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಮಕ್ಕಳು ಹುಡ್ತಾರೆ. ಇಂಥ ಹೆಗಡೆ ಅಂತ ಅವರೆಲ್ಲ ಕುಂಡ್ಲಿ ಹಾಕ್ಕೊಟ್ಟ ತಕ್ಷಣ ನಿಮಗೆ ಒಳ್ಳೆ ಮಕ್ಕಳು ಹುಟ್ಟಲ್ಲ, ಕೆಟ್ಟ ಮಕ್ಕಳು ಹುಟ್ಟಲ್ಲ. ಸುಮ್ಮನೆ ಅವರು ಜೋಬ್ ತುಂಬತ್ತೆ, ಆದರೆ ರೋಗಿಷ್ಟರಾಗ್ತಾರೆ, ಅದು ಹೋಗ್ತಾರೆ ಅವ್ರು ಮಾಡಿರೋ ಫಲ. ಆದರೆ ಕರ್ನಾಟಕಕ್ಕೂ ಈ ಗರ್ಭರಕ್ಷಕ್ಕೆ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಏನು ಸಂಬಂಧ ಕರ್ನಾಟಕಕ್ಕೆ ಗರ್ಭರಕ್ಷದಿಂದ ಭಾರತಕ್ಕೆ ಏನು ಸಂಬಂಧ ಅಂದರೆ, ಹಣ್ಣಾದ ಮಕ್ಕಳು ಹುಟ್ಟಿದ್ರೆ ತಾಯಿ ಗರ್ಭದಲ್ಲೇ ಹಣ್ಣಾದ ಮಕ್ಕಳು ತುಂಬು ಗರ್ಭ ಆಗಿ ತಮ್ಮಷ್ಟಕ್ಕೆ ತಾವೇ ತಾಯಿಯಿಂದ ಆಚೆ ಬಂದರೆ ಅಂಥ ಮಕ್ಕಳು ಕನ್ನಡಾಂಬೆಗೂ ಅದೇ ರೀತಿ ಪರಿಪೂರ್ಣ ಮಕ್ಕಳಾಗುತ್ತಾರೆ. ಅಂತಹ ಮಾವಿನ ಹಣ್ಣುಗಳನ್ನು ಕನ್ನಡಾಂಬೆ ಸವಿತಾಳೆ, ಭಾರತಾಂಬೆ ಸವಿತಾಳೆ, ಎಂಜಾಯ್ ಮಾಡ್ತಾಳೆ. ದೇವರಿಗೆ ಹಣ್ಣು, ಆ ನೈವೇದ್ಯಕ್ಕಿಟ್ಟ ಹಣ್ಣು ಹೇಗೆ ಚೆಂದ ಇರಬೇಕು ಅಂತ ಅನ್ಕೋತೀವೋ ಅದೇ ರೀತಿ ನಮಗೆ ಹುಟ್ಟೋ ಮಕ್ಕಳು ದೇವರಿಗೆ ನಾವು ನೈವೇದ್ಯ ಇಡಬೇಕಂತೆ. ಹಾಗೆ ನಿಮಗೆ ಶಕ್ತಿಶಾಲಿ ಮಕ್ಕಳು ಹುಟ್ಟಬೇಕು ಅಂದರೆ ಪೂರ್ಣ ಗರ್ಭ ಆಗಲಿ. ಸಂಗೊಳ್ಳಿ ರಾಯಣ್ಣ ಅಷ್ಟು ವೀರ ಹೆಂಗಾದ, 10.5-11 ತಿಂಗಳು ಹುಟ್ಟಿರೋ ಮಗು ಅದು, ಹೆಂಗಿರ್ಬೋದು ವೀರಾವೇಶ. ಹೀಗೆ ನಮ್ಮ ಕಾಲದಲ್ಲಿ ದೇವರ ದಯದಿಂದ ಸಿಸೇರಿನ ಇರಲಿಲ್ಲ, ನಮ್ಮ ತಾಯಿಗೆ 10.5 ತಿಂಗಳಾದರೂ ಮಕ್ಕಳಾಗಿರ್ಲಿಲ್ವಂತೆ, ಮಗು ಆಗಲಿಲ್ವಂತೆ. ಹೊಟ್ಟೆ ನೋವಿಗೆ ಪೂರಾ ಮನೆಯೆಲ್ಲ ಓಡಾಡೋರಂತೆ ನೋವಿಗೆ. ಕಡೆಗೆ ನಮ್ಮ ತಾಯಿ ತಂದೆ ಆ ಮಗು ಕೈ ಹಿಡಿದು ಬಲವಂತವಾಗಿ ಎಳೆಯೋವರೆಗೂ ಬರಲಿಲ್ವಂತೆ ಮಗು. ಅಂದರೆ ಆ ಕಾಲದಲ್ಲಿ ನೋಡಿ, ತಂದೆ ತಾಯಿ ಎಲ್ಲರೂ ಕೋಆಪ್ರೇಟ್ ಮಾಡೋರು ಡೆಲಿವರಿಗೆ. ನನ್ನ ಮಗು ಸತ್ತೋಗುತ್ತೆ, ನನ್ನ ಮಗಳು ಇವು ಇದ್ಯಾವುದೋ ಮಗು ತುಂಬ ಆಚೆನೆ ಬರ್ತಿಲ್ಲ ಅಂತ ಹೇಳಿ ಆ ತಂದೆಯ ವೇದನೆ ನೋಡಿ ಹೆಂಗಿದೆ. ಹಾಗೆ ತುಂಬು ಆ ಅಮ್ಮನ ಆಶೀರ್ವಾದವೋ ಏನೋ, ತುಂಬು ಗರ್ಭದಲ್ಲಿ ಹುಟ್ಟಿದ್ದಕ್ಕೆ ಇವತ್ತು ತುಂಬು ಸುಖವಾಗಿದ್ದೀನಿ ಅಹೋರಾತ್ರ. ಅರ್ಥ ನಿಮಗೂ ತುಂಬು ಸುಖದ ಮಕ್ಕಳು ಹುಟ್ಟಬೇಕು ಅಂದರೆ ನೋಡಿ, ಇವನಿಗೆ ಯಾವುದು ಸಾಲ ಇಲ್ಲ, ಆಸೆ ಇಲ್ಲ, ಬಂದದ್ರಲ್ಲಿ ಸುಖವಾಗಿರ್ತಾನೆ, ಧೈರ್ಯ ದೇವರು ಬೇಕಾದಷ್ಟು ಕೊಟ್ಟಿದ್ದಾರೆ, ಭಯ ಇಲ್ಲ. ಇವೆಲ್ಲದಕ್ಕೂ ಕಾರಣ ತುಂಬು ಮಕ್ಕಳಾಗಬೇಕು ನಿಮಗೆ. ಎತ್ತರ ನಿಮಗೆ ಹೊಟ್ಟೆಯಲ್ಲಿ ಮಗು ಇದ್ದಾಗ ದುಃಖ ಇರಬಾರ್ದಂತೆ ತಾಯಿಗೆ, ಅದಕ್ಕೆ ಎಲ್ಲ ಬಯಸಿದ್ದೆಲ್ಲ ಕೊಡಿ ಅಂತಾರೆ. ದಯವಿಟ್ಟು ನಿಮಗೆ ಹೆಂಗೆ ಹೇಳಲಿ ನಾನು, ಕೃಷ್ಣದೇವರಾಯ ಅದಷ್ಟು ಕದೆ ಹುಟ್ಟೆವರೆಗೂ ಬಿಡಲಿಲ್ಲವಂತೆ ತಿಮ್ಮರಸು. ಯಾವುದೇ ಫೋರ್ಸ್ಡ್ ಇಲ್ಲ, ಮುಹೂರ್ತ ನೋಡಲಿಲ್ಲ. ಹುಟ್ಟೋ ಮಗು ನಾವು ಮಾಡಿರೋ ಪುಣ್ಯ ಇದ್ದರೆ ಒಳ್ಳೆ ಟೈಮಲ್ಲಿ ಹುಟ್ಟಲೇಬೇಕದು. ಇನ್ನು ಬೇರೆ ಇನ್ನೂ ಅನೇಕ ಉದಾಹರಣೆಗಳು ಕೊಡ್ತೀನಿ ನಿಮಗೆ, ತುಂಬು ಗರ್ಭದಲ್ಲಿ ಹುಟ್ಟಿರೋ ಮಕ್ಕಳು ಅಲ್ಲಿ ಹುಟ್ಟಬೇಕಂಗೆ 10 ತಿಂಗಳು ಆರಾಮಾಗಿ ತಾಯಿ ಗರ್ಭದಲ್ಲಿ ಇರಬೇಕು. ಹೊರಗಡೆ ಬಂದರೂ ತಾಯಿನ ಬಿಟ್ಟಿರಬಾರ್ದು, ಆ ಪ್ರೇಮ ಇರಬೇಕು. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊತೀನಿ, ಸಿಸೇರಿಯನ್ ಮಾಡಿಸ್ಬೇಡಿ. ಡಾಕ್ಟ್ರುಗಳನ್ನ ಅಲೆದಾಡಿ 9 ತಿಂಗಳು ದೇವರು ಟೈಮ್ ಕೊಟ್ಟಿದ್ದಾರೆ. ನಿಮ್ಮ ವೈಫ್ಗೆ ಡೆಲಿವರಿ ಆಗಬೇಕು ಅಂದರೆ ನೀವು ಅಟ್ಲೀಸ್ಟ್ ಹೊರಗಡೆ ರಿಸರ್ಚ್ ಮಾಡಿ. ಆ ಒಂದು ಹಕ್ಕಿ ಇದೆ, ಆ ಹಕ್ಕಿ ಪತ್ನಿಯನ್ನು ಪೊಟ್ರೆ ಒಳಗೆ ಬಿಟ್ಟು ಮಂಗಟ್ಟೆ ಅಂತ, ಅದು ಆಚೆಯಿಂದ ಆಹಾರ ಸರಬರಾಜು ಮಾಡೋದು, ರಕ್ಷಣೆ ಮಾಡೋದು ಮಾಡುತ್ತೆ. ಹಂಗೆ ನೀವು ಗಂಡಸರು ನಿಮ್ಮ ಪತ್ನಿ ಡೆಲಿವರಿಗೆ ರೆಡಿ ಆದಾಗ 9 ತಿಂಗಳು ಟೈಮ್ ಪಾಸ್ ಮಾಡಬೇಡಿ. ಯಾವ ಡಾಕ್ಟ್ರ್ ಬೆಟ್ರು, ಯಾವ ಹಾಸ್ಪಿಟ್ಲಲ್ಲಿ ನಾರ್ಮಲ್ ಆಗುತ್ತೆ ಎಲ್ಲ ನೋಡಿ ನೋಡಿ ಧೈರ್ಯ ತುಂಬಿಕೊಳ್ಳಿ. ಅದೇ ನಮ್ಮ ಗರ್ಭರಕ್ಷಾ ಟೀಮ್ ಮಾಡ್ತಾರದು. ಇನ್ನೊಂದು ದಿವಸ ನಾವು ಮುಟ್ಟುವೆ ಗುರಿ, ನಮ್ಮ ಕರ್ನಾಟಕನ ಸಿಸೇರಿಯನ್ ಫ್ರೀ ಮಾಡೇ ಮಾಡ್ತೀವಿ. ವಿದೇಶಿ ಡಾಕ್ಟ್ರುಗಳು ಬೆಂಗಳೂರಲ್ಲಿ ಬಂದು ಇವಾಗ ಸಿಸೇರಿಯನ್ ಮಾಡಬಾರ್ದು, ನಾವು ನಾರ್ಮಲ್ ಮಾಡಿಕೊಡ್ತೀವಿ ಅಂತ ಮನೆಗೆ ಬಂದು ಡೆಲಿವರಿ ಮಾಡಿಕೊಡ್ತಾ ಇದ್ದಾರೆ ಸೇವಾ ನಿರತರವರು. ಅವ್ರ ನಂಬರ್ಗಳು ಫೇಸ್ಬುಕ್ಕಲ್ಲಿತ್ತು. ತುಂಬ ಜನ ಡಾಕ್ಟ್ರುಗಳು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ. ಇನ್ನು ಕೆಲವರು ವಿದೇಶಕ್ಕೆ ಹೋಗಬೇಕು, ನಾವು ಅದು ಮಾಡಬೇಕು ಇದು ಮಾಡಬೇಕು ಅಂತ ಕೆಟ್ಟ ಕೆಟ್ಟ ಮಕ್ಕಳು ಹುಟ್ಟೋಕ್ಕೆ ನಾಂದಿ ಹಾಡ್ತಾಯಿದ್ದಾರೆ.
ಅವ್ರಿಗೂ ಇಲ್ಲಿ ಬಾಂಬೆಲಿ ಒಂದು ಡಾಕ್ಟರ್ ಇದ್ದ, ಅವನ ಹೆಸರು ಹೇಳೋದು ಬೇಡ, ನಾನು ತುಂಬ ಕೆಟ್ಟವನು, ಅವನ ಹತ್ರ ಒಂದೂ ನಾರ್ಮಲ್ ಆಗಿಲ್ಲ, ಎಲ್ಲ ಸಿಸೇರಿಯನ್ ಏಳೇಳು ತಿಂಗಳಿಗೆ ತೆಗೆದು ಬಿಡ್ತಿದ್ದ, ಯಾಕಂದರೆ ಅವನು ಬೇರೆಯವ್ರ ಹತ್ರ ಹೋಗ್ಬಾರ್ದು, ಫುಲ್ ಇನ್ಕಮ್ ನನಗೆ ಬರಬೇಕು ಅಂತ. ಕಡೆಗೆ ಅವನಿಗೆ ಮದುವೆ ಆಯಿತು, ಅವನ ಮಗು 6.5 ತಿಂಗಳಿಗೆ ಹುಟ್ಟುಬಿಡ್ತು, ಸುಮಾರು 4-5 ತಿಂಗಳು ಇನ್ಕ್ಯುಬೇಟ್ರಲ್ಲಿ ಬದುಕಿತ್ತು. ಅದಾದ ನಂತರ ಇವಾಗ ನೆಲ ಕಚ್ಕೊಂಡಿದೆ, 4 ಕಾಲು ಪ್ರಾಣಿ ಇದ್ದಂಗೆ, ಅಮೀಬಾ ಥರ. ಆ ಮಗು ಮೇಲೆ ಹೇಳ್ತಾ ಇಲ್ಲ, ನಿಮ್ಮ ಮಾತು ಕೇಳಬೇಕಾಗಿತ್ತು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದ್ರು. ಇದು ನಾವೇನು ನಿಮ್ಮನ್ನು, ನಾವು ನಿಮಗೆ ತಪ್ಪು ಅಂತ ಹೇಳದೇ ಇದ್ದರೂ ನಿಮಗೆ ಶಿಕ್ಷೆ ಆಗೇ ಆಗುತ್ತೆ ತಪ್ಪು ಮಾಡೋರಿಗೆ. ಆದರೆ ಆದರೂ ಅಹೋರಾತ್ರ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಈ ಸಿಸ್ಟರ್ನ ರಕ್ಷಣೆ ಮಾಡೋದಕ್ಕೆ. ಈ ಸಿಸ್ಟರ್ ಇರ್ತಾರಲ್ಲ, ದುಷ್ಟರಿಗೆ ಶಿಕ್ಷಣೆ ಮಾಡೋದಿದ್ರು ದೇವರು ಮಾಡ್ಕೋತಾರೆ ಶಿಕ್ಷಣೆ, ಬಟ್ ಈ ಜನ ಹೋಗಿ ಸಿಸೇರಿಯನ್ ಮಾಡಿಸ್ಕೋತಾರಲ್ಲ, ಅವ್ರನ್ನ ಕಾಪಾಡೋದು ನಮ್ಮ ಉದ್ದೇಶ ಆಗಿದೆ. ದಯವಿಟ್ಟು ಮತ್ತೆ ಮತ್ತೆ ಕೇಳ್ಕೋತೀರಿ, ಇಂಥ ಜ್ಯೋತಿಷ್ಯರ ತಂಟೆಗೆ ಹೋಗ್ಬೇಡಿ, ಅಸಹ್ಯ. ಜ್ಯೋತಿಷ್ಯರ ಏನ್ರಿ, ಅವನೇನು ಬ್ರಹ್ಮನ, ಅವನ್ನ ಏನು ಮಾಡೋದು, ಎಷ್ಟು ಗೌರ್ಮೆಂಟ್ ಇಂಟರ್ಫಿಯರ್ ಆಗ್ತಿಲ್ಲ. ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಬೆಟ್ರಲ್ಲೇನ್ರಿ, ಒಂದು ಕಡೆ ಜೂಜ್ ನಿಲ್ಲಿಸ್ಬಿಡ್ತು, ಇನ್ನೊಂದು ಕಡೆ ಸಿಸೇರಿಯನ್ವರೆಗೂ ಕಾಲು ಚಾಚಿದೆ ಅಂದರೆ ಎಷ್ಟು ರಿಸರ್ಚ್ ನಡೀತಾ ಇದೆ ಪಕ್ಕದ ರಾಜ್ಯದಲ್ಲಿ. ಇಲ್ಲಿ ಇವರೆಲ್ಲ ಇಷ್ಟ ಬಂದಂಗೆ ಮಾಡಬೇಕು, ಅಸಹ್ಯ ಆಗುತ್ತೆ. ಏನಂತೇಳಿ ತಪ್ಪು, ಈ ರೀತಿ ತಪ್ಪು ಮಾಡಬೇಡಿ. ನಾರ್ಮಲ್ ಆಗಬೇಕು ಅಂತಹ ನೀವು ಪೂಜಾ ಪುನಸ್ಕಾರಗಳು ಮಾಡಿದ್ರು ನಾರ್ಮಲ್ ಕೊಡಪ್ಪ ದೇವರು ಅಂತ ಕೇಳ್ಕೊಳ್ಳಿ. ಪಾಪ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ, ಒಳಿತಾಗಲಿ. ಧನ್ಯವಾದ. ಅಹೋರಾತ್ರ.